ಬೆಂಗಳೂರು ಜನರೇ, ನೀವು ಯಾವ ರಸ್ತೆಯಲ್ಲಿ ಹೋಗ್ತೀರಾ? ಇವತ್ತು ಈ ರಸ್ತೆಯಲ್ಲಿ ಹೋಗೋರು ಪ್ಲಾನ್ ಅನ್ನ ಚೇಂಜ್ ಮಾಡೋದು ಒಳ್ಳೆಯದು. ಒನ್ ವೇನಲ್ಲಿ ಸರ್ ಅಂತ ಹೋಗ್ತಿದ್ದಂಥವ್ರು ಟೂ ವೇಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರುನಾಡಿಗೆ ಆಗಮಿಸ್ತಾ ಇದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಹೀಗಾಗಿ ದಸರಾ ಉದ್ಘಾಟನೆಗೆ ರಾಷ್ಟ್ರಪತಿಗಳು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಮಾರ್ಗ ಬದಲಾವಣೆಯನ್ನ ಮಾಡಲಾಗಿದೆ. ಅಶೋಕ್ ನಗರ ಕಬ್ಬನ್ ಪಾರ್ಕ್ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಬದಲಾವಣೆ. ಒನ್ ವೇ ರಸ್ತೆಗಳು ತಾತ್ಕಾಲಿಕವಾಗಿ ಟೂ ವೇ ಆಗಿ ಬದಲಾವಣೆಯಾಗಿದ್ದು ಇವತ್ತು ಮತ್ತು ನಾಳೆ ಎರಡು ದಿನ ಟೂ ವೇ ಸಂಚಾರಕ್ಕೆ ಅನುಮತಿಯನ್ನ ನೀಡಲಾಗ್ತಾ ಇದೆ. ಕೊಂಚ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಬೆಂಗಳೂರಿನ ಜನ. ಗಮನ ಇರಲಿ, ಅಶೋಕ್ ನಗರ ಕಬ್ಬನ್ ಪಾರ್ಕ್ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಸಂಚರಿಸುವಂತಹ ಬೆಂಗಳೂರಿಗರು ಪ್ಲಾನ್ ಚೇಂಜ್ ಮಾಡಿಕೊಡಿ. ಒನ್ ವೇ ಇದ್ದಲ್ಲೆಲ್ಲ ಟೂ ವೇ ಮಾಡಲಾಗಿದೆ, ಯಾಕಂದ್ರೆ ದಸರಾ ಉದ್ಘಾಟನೆಗಾಗಿ ರಾಷ್ಟ್ರಪತಿಗಳ ಆಗಮನದ ಹಿನ್ನೆಲೆಯಿಂದ ರಾಜಭವನದಿಂದ ಪೊಲೀಸ್ ತಿಮ್ಮಯ್ಯ ಸರ್ಕಲ್ವರೆಗೂ ಕೂಡ ಟೂ ವೇ ಮಾಡಲಾಗಿದೆ. ಎಲ್ಲೆಲ್ಲಿ ಟೂ ವೇ ಅನ್ನೋದನ್ನ ಹೇಳ್ತಾ ಇದೀವಿ. ವಿಧಾನಸೌಧ ಗೇಟ್ ನಂಬರ್ 4ರಲ್ಲಿ ತಾತ್ಕಾಲಿಕ ಪ್ರವೇಶವನ್ನ ನಿಷೇಧಿಸಲಾಗಿದೆ. ಇನ್ನು ರಿಚ್ಮಂಡ್ ಸರ್ಕಲ್ ನಿಂದ ಬಾಲ್ಡ್ವಿನ್ ಸರ್ಕಲ್ ವರೆಗೂ ಕೂಡ ಟೂ ವೇ. ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ, 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ, ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ಎರಡೂ ಬದಿಯಲ್ಲೂ ಸಾಗೋದಕ್ಕೆ ಅವಕಾಶ. ರಾಜಭವನದಿಂದ ಪೊಲೀಸ್ ತಿಮ್ಮಯ್ಯ ಸರ್ಕಲ್ ವರೆಗೆ, ರಿಚ್ಮಂಡ್ ಸರ್ಕಲ್ ನಿಂದ ಬಾಲ್ಡ್ವಿನ್ ಸರ್ಕಲ್ ವರೆಗೆ ಎರಡೂ ಬದಿಯಲ್ಲೂ ಸಾಗೋದಕ್ಕೆ ಟೂ ವೇಗೆ ಅವಕಾಶ ಕೊಡಲಾಗಿದೆ. ಆದರೆ ವಿಧಾನಸೌಧದ ಗೇಟ್ ನಂಬರ್ 4ರಲ್ಲಿ ತಾತ್ಕಾಲಿಕ ಪ್ರವೇಶವನ್ನ ನಿಷೇಧಿಸಲಾಗಿದೆ. ಕರುನಾಡಿಗೆ ದ್ರೌಪದಿ ಮುರ್ಮು ಆಗಮಿಸಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಕೆಲ ಕಡೆ ರೂಟ್ ಚೇಂಜ್ ಮಾಡಲಾಗಿರುವಂತಹ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ, 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ, ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ.